ನಮಸ್ಕಾರ ಸ್ನೇಹಿತರೆ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಬುಜ್ಜು ಅಥವಾ ಸ್ಥೂಲಕಾಯ ಇದ್ದವರು ಯಾವ ಆಹಾರವನ್ನು ಸೇವನೆ ಮಾಡಿದರೆ ಒಳ್ಳೆಯದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಬನ್ನಿ ಬುಜ್ಜು ಉಂಟಾಗಲು ಅನೇಕ ಕಾರಣಗಳಿವೆ ಅವುಗಳೆಂದರೆ ಜೆನೆಟಿಕ್ ಪರಿಸರ ಉದ್ಯೋಗ ಮಾನಸಿಕ ಒಳಸುರಿತ ಗ್ರಂಥಿ ಮೊದಲಾದವು ಆದರೆ ಮುಖ್ಯ ಕಾರಣ ಆಹಾರದಲ್ಲಿ ಅತಿಯಾದ ಕ್ಯಾಲೋರಿಗಳ ಸೇವನೆ ಬುಜ್ಜಿನಿಂದ ಆರೋಗ್ಯಕ್ಕೆ ಹಾನಿ ಉಂಟಾಗುತ್ತದೆ ಅಧಿಕವಾದ ಶರೀರ ತೂಕ ಹೃದಯದ ರಕ್ತ ಸಂಚಾರದ ವ್ಯೂಹದ ಮೇಲೆ ಹೆಚ್ಚು ಒತ್ತಡ ಉಂಟುಮಾಡುತ್ತದೆ ಅಲ್ಲದೆ ಬುಜ್ಜಿನಿಂದ ರಕ್ತದ ಒತ್ತಡ ಹೃದಯಾಘಾತ ಸಕ್ಕರೆ ಕಾಯಿಲೆ ಮೊದಲಾದ ತೊಂದರೆಗಳು ಉಂಟಾಗಬಹುದು ಪ್ರತಿ ಆಹಾರ ಪದಾರ್ಥದಲ್ಲೂ ಕ್ಯಾಲೋರಿಗಳಿವೆ ಕೆಲವುಗಳಲ್ಲಿ ಹೆಚ್ಚು ಕೆಲವುಗಳಲ್ಲಿ ಕಡಿಮೆ ಇರುತ್ತದೆ ಅಂತಹ ಹೆಚ್ಚು ಕ್ಯಾಲೋರಿಗಳಿರುವ ಆಹಾರಗಳೆಂದರೆ ಸಕ್ಕರೆ ಅನ್ನ ಆಲೂಗಡ್ಡೆ ತುಪ್ಪ ಬೆಣ್ಣೆ ಕ್ರೀಮ್ ಎಣ್ಣೆ ಎಣ್ಣೆಯಲ್ಲಿ ಬೇಯಿಸಿದ ಆಹಾರಗಳು ಆಲ್ಕೋಹಾಲ್ ಸಿಹಿ ತಿಂಡಿಗಳು ಇತ್ಯಾದಿ ಇವನ್ನು ಅತಿಯಾಗಿ ಸೇವಿಸಿದರೆ ಬುಜ್ಜು ಉಂಟಾಗಬಹುದು ಆದುದರಿಂದ ಹೆಚ್ಚು ಕ್ಯಾಲೋರಿಗಳಿರುವ ಆಹಾರ ಪದಾರ್ಥಗಳ ಸೇವನೆಯನ್ನು ಮಿತವಾಗಿ ಸೇವಿಸಬೇಕು ತೂಕ ಕಡಿಮೆ ಮಾಡುವ ಔಷಧಿ ಗುಳಿಗೆಗಳನ್ನು ತಜ್ಞ ವೈದ್ಯರ ಸಲಹೆಯಿಲ್ಲದೆ ಸೇವಿಸಬಾರದು ಸ್ಥೂಲಕಾಯಿಗಳು ಕಡಿಮೆ ಕ್ಯಾಲೋರಿಗಳಿರುವ ಹಸಿರು ಕಾಯಿಪಲ್ಲೆಗಳು ಕುಂಬಳಕಾಯಿ ಬದನೆಕಾಯಿ ಟೊಮೆಟೊ ಸೌತೆಕಾಯಿ ಹಣ್ಣಿನ ತರಕಾರಿಗಳು ಕ್ಯಾಬೇಜ್ ಕ್ಯಾರೆಟ್ ಕಲ್ಲಂಗಡಿ ಹಣ್ಣು ಹಾಲನ್ನು ಸೇವಿಸಬಹುದು ಮಾಂಸಾಹಾರದಲ್ಲಿ ಹೆಚ್ಚು ಕ್ಯಾಲೋರಿಗಳು ಮತ್ತು ಪ್ರೋಟೀನು ಹೆಚ್ಚಿರುವುದರಿಂದ ಅವನ್ನು ಮಿತ ಪ್ರಮಾಣದಲ್ಲಿ ಸೇವಿಸಬೇಕು ಶರೀರದ ತೂಕವನ್ನು ಒಂದೇ ಬಾರಿಗೆ ಕಡಿಮೆ ಮಾಡಿಕೊಳ್ಳುವ ದೃಷ್ಟಿಯಿಂದ ಆಹಾರ ಪಥ್ಯ ಮಾಡದೆ ಕಡಿಮೆ ಆಹಾರ ಸೇವಿಸುತ್ತಾ ತೂಕ ಕಡಿಮೆ ಮಾಡಿಕೊಳ್ಳಬೇಕು ಅಲ್ಲದೆ ಕ್ರಮವಾದ ಸರಳ ವ್ಯಾಯಾಮ ಯೋಗಾಸನ ವೇಗದ ನಡಿಗೆಯಿಂದಲೂ ಶರೀರದ ತೂಕವನ್ನು ಕಡಿಮೆ ಮಾಡಿಕೊಳ್ಳಬಹುದು ಇನ್ನು ಮಕ್ಕಳಿಗೆ ಹೆಚ್ಚು ಕ್ಯಾಲೋರಿಗಳಿರುವ ಪದಾರ್ಥಗಳನ್ನು ಮಿತವಾಗಿ ಕೊಡಬೇಕು 35 ವರ್ಷಗಳ ನಂತರ ಕಡಿಮೆ ಕ್ಯಾಲೋರಿಗಳ ಆಹಾರ ಸೇವಿಸಬೇಕು ಸ್ನೇಹಿತರೆ ಈ ವಿಡಿಯೋದಲ್ಲಿ ತಿಳಿಸಿರುವ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದರೆ ಈ ವಿಡಿಯೋ ನಿಮ್ಮ ವಾಟ್ಸಪ್ ಗ್ರೂಪಿನಲ್ಲಿ ಶೇರ್ ಮಾಡಿ